वेलकम बैक टू माय चैनल होसदागी चैनल नोड़ता इद्रे सब्सक्राइब माड़कोंडु सपोर्ट माड़ी स्नेहितरे इदे 12ने तारीखु विजयदशमी नमगे आ विजयदशमी दिन नीवु माड़िकोळ्ळुव ओंदु सण्ण परिहारद बग्गे तिळिस्ता इदीनि 5 रूपाय कॉइन अल्लि माड़िकोळ्ळुव परिहार एष्टे साल इद्रुनु साल तीरिसबहुदु ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಯಾವಾಗಲೂ ನಾವು ಏನೇ ಒಂದು ಪರಿಹಾರಗಳು ಮಾಡ್ಕೊಳ್ಳುವಾಗ ಕೆಲವೊಂದು ಪರಿಹಾರಗಳು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ಶಕ್ತಿದಾಯಕವಾದ ಒಂದು ವಿಧಾನದಲ್ಲಿ ಮಾಡ್ಕೊಂಡಾಗ ಮಾತ್ರ ನಮಗೆ ಅದು ಕೈ ಹಿಡಿಯುತ್ತೆ ಹೆಂಗಂದ್ರೆ ಹಾಗೆ ಏನೋ ಒಂದು ಕಾಣಿಸ್ತು ಆ ತರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಮನಸ್ಸಲ್ಲಿ ಮೊದಲು ನಮಗೆ ನಂಬಿಕೆ ಅನ್ನೋದು ಮೂಡಿದ್ರೆ ಅಲ್ಲಿ ನಾವು ಅರ್ಧ ಗೆದ್ದಿರ್ತೀವಿ ಅದರಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಏನು ಖರ್ಚು ಮಾಡೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಮಗೋಸ್ಕರ ನಾವು ಸಮಯವನ್ನು ಸ್ವಲ್ಪನಾದರೂ ಇಟ್ಕೊಂಡ್ರೆ ಜೀವನದಲ್ಲಿ ತುಂಬ ಉತ್ತಮವಾಗಿ ಇರಬಹುದು ಅನ್ನೋದಕ್ಕೆ ಈ ಪರಿಹಾರ ತುಂಬ ವಿಶೇಷವಾಗಿರುತ್ತೆ 5 ರೂಪಾಯಿ ಕಾಯಿನ್ ಇಂದ ಮಾಡಿಕೊಳ್ಳುವ ಪರಿಹಾರ ಯಥಾವತ್ತಾಗಿ ಇದೆ ನಾವು ಈ 9 ದಿನಗಳು ನವದುರ್ಗೆಯರನ್ನು ಆರಾಧನೆ ಮಾಡಿರ್ತೀವಿ ಹಾಗೆ ಆ ತಾಯಿ ನವ ಅವತಾರಗಳು 9 ಅವತಾರಗಳನ್ನು ತಾಳಿ ಈ ದುಷ್ಟರನ್ನು ಸಂಹಾರ ಮಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡುವಂಥ ವಿಜಯದಶಮಿಯ ದಿನ ಈ ಪರಿಹಾರ ಮಾಡ್ಕೊಳ್ಳಿ ಯಥಾವತ್ತಾಗಿ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಾದಮೇಲೆ ಈ ಪರಿಹಾರ ಮಾಡ್ಕೊಳ್ಳೋದು 5 ರೂಪಾಯಿ ಕಾಯಿನಿಂದ ಮಾಡಿಕೊಳ್ಳುವ ಪರಿಹಾರ 5 ರೂಪಾಯಿ ಕಾಯಿನು ನಮಗೆ ಈ ಪರಿಹಾರಕ್ಕೆ ಬೇಕೇ ಬೇಕು ಅದು ನೀವು ಎಷ್ಟು ತಗೊಳ್ಬೇಕು ಅಂತ ಕೂಡ ನಾನು ಇಲ್ಲಿ ತಿಳಿಸ್ತೀನಿ ವಿಶೇಷವಾಗಿ ನೀವು 4-5 ರೂಪಾಯಿ ಕಾಯಿನ್ಸನ್ನು ತಗೊಳ್ಬೇಕು ಈ ಪರಿಹಾರ ನೀವು ಬೆಳಗ್ಗೆ ಮಾಡ್ಕೊಳ್ಳಬಹುದು ಅಥವಾ ಬೆಳಗ್ಗೆ ನಾವು ಈ ಕೆಲಸಗಳ ಸಮಯದ ಅಭಾವ ಏನೋ ಒಂದು ನಿಮ್ಮ ಕಾರಣಗಳಿದ್ದರೆ ನೀವು ಸಂಜೆ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾವ ರೀತಿ ಮಾಡ್ಕೊಳ್ಬೇಕು ಈ ಪರಿಹಾರಕ್ಕೆ ಏನು ಬೇಕು ಅಂತೆಲ್ಲ ತಿಳಿಸ್ತೀನಿ ನಮ್ಮ ಮನೆಯಲ್ಲೇ ಇರುವ ಪೂಜೆ ಸಾಮಗ್ರಿಗಳೇ ಬೇರೆ ಏನು ಹೊಸದಾಗಿ ತಗೊಂಡು ಬರೋದಿಲ್ಲ ನಿಮ್ಮ ಸಾಲಗಳೆಲ್ಲ ತೀರೋಗುತ್ತೆ ಸಾಲಗಳು ತೀರಿಸುವ ಮಾರ್ಗಗಳು ನಮಗೆ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಇದಕ್ಕೆ 5 ರೂಪಾಯಿ ಕಾಯಿನ್ಸು ನೀವು 4 ತಗೊಳ್ಳಿ ಚೆನ್ನಾಗಿರುವಂಥದ್ರನ್ನ ತೊಳೆದು ಕ್ಲೀನಾಗಿ ಇಟ್ಕೊಳ್ಳಿ ಇನ್ನು ಗಂಧ ಅರಿಶಿಣ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಗೋಲ್ಡ್ ಕಾಯಿನ್ಸ್ ಇರುತ್ತಲ್ವ 5 ರೂಪಾಯಿದು ಆ ಥರ ಇದ್ದರೆ ನೀವು ತಗೊಳ್ಳಿ ಯಾಕಂದರೆ ದೇವಿಗೆ ಕಾಯಿನ್ಸ್ ಅನ್ನೋದು ಪ್ರೀತಿಕರವಾಗಿರುತ್ತೆ ಈ ಕಾಯಿನ್ಗಳಲ್ಲಿ ಮಾಡಿಕೊಳ್ಳುವ ಪರಿಹಾರ ಮಾತ್ರ ಬಹಳ ಬೇಗ ಕೈ ಹಿಡಿಯುತ್ತೆ ನೀವು ಚೆನ್ನಾಗಿರುವಂಥ ಕಾಯಿನ್ಸನ್ನು ತಗೊಂಡು ತೊಳೆದು 4 ಬೇಕಾಗುತ್ತೆ ಈ ಪರಿಹಾರಕ್ಕೆ ಇಟ್ಕೊಳ್ಳಿ ಇಟ್ಕೊಂಡು ನೀವು ಒಂದು ಬಟ್ಲು ತಗೊಳ್ಳಿ ನೀವು ಯಾವ ಬಟ್ಲಾದರೂ ತಗೊಳ್ಳಿ ತೊಂದರೆ ಇಲ್ಲ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಗಂಧ ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ ಆ ಪೇಸ್ಟ್ ಥರ ಮಾಡಿಕೊಂಡು ಈ 4 ಕಾಯಿನ್ಸನ್ನು ನೀವು ಅದರಲ್ಲಿ ಡಿಪ್ ಮಾಡಿ ಇಟ್ಬಿಡಿ ಅಂದರೆ ಅರಿಶಿಣ ಹಾಗೂ ಗಂಧ ನಾವು ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ವ ತುಂಬ ನೀರಾಗಿ ಪೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅದಕ್ಕೆ ಅಂಟ್ಕೊಂಡಿದ್ರೆ ಸಾಕು ಆ ಥರ ಅಂಟ್ಕೊಂಡಿರಬೇಕು ಅದ್ರ ಒಳಗಡೆ ನೀವು ಇಡುವಾಗ ಸಂಕಲ್ಪ ಮಾಡ್ಕೊಳ್ಳಿ ಸಾಲ ತೀರಿ ನಾವು ಇನ್ನೊಬ್ಬರಿಗೆ ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳಿಬೇಕು ಅಷ್ಟು ಬದಲಾವಣೆ ನಮ್ಮಲ್ಲಿ ಆಗಬೇಕು ಅನುಕೂಲಸ್ಥರು ಆಗಬೇಕು ನಾವು ಯಾವಾಗಲೂ ಬೇರೆಯವ್ರ ಹತ್ರ ತಗೊಳ್ತಾ ಇದ್ದೀವಿ ಆ ಥರ ಆಗದೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವ ಮಟ್ಟಕ್ಕೆ ಬೆಳಿಬೇಕು ಅದರಿಂದ ತಾಯಿ ನೀನು ನಮಗೆ ಸಹಾಯ ಮಾಡು ಅಂತಂದ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಅರಿಶಿಣ ಹಾಗೂ ಗಂಧ ಇವೆರಡು ಎರಡೂ ಸಮ ಪ್ರಮಾಣದಲ್ಲಾದರೂ ತಗೊಳ್ಳಿ ಅಥವಾ ಅರಿಶಿಣ ಸ್ವಲ್ಪ ಜಾಸ್ತಿ ತಗೊಂಡು ಗಂಧ ಸ್ವಲ್ಪ ಕಡಿಮೆ ತಗೊಂಡು ಇದಕ್ಕೆಲ್ಲ ಎಷ್ಟು ಪೇಸ್ಟ್ ಆಗುತ್ತೆ ಅನ್ನೋದು ಒಂದು ಅಪ್ರಾಕ್ಸಿಮೇಟ್ ಲೆಕ್ಕ ನಿಮಗೆ ಗೊತ್ತಾಗುತ್ತೆ ಆ ಥರ ಪೇಸ್ಟನ್ನು ನೀವು ರೆಡಿ ಮಾಡಿಕೊಂಡು ಅದ್ರ ಒಳಗಡೆ ಇದನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ನಿಮ್ಮ ಮನೆಯಲ್ಲಿ ದೇವಿಯ ಫೋಟೋ ಯಾವುದೇ ಇರಬಹುದು ಯಾವುದೇ ಇಲ್ಲದೇ ಇದ್ರೂ ತೊಂದರೆ ಇಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ದೇವರ ಮನೆಯಲ್ಲಿ ಇಡಿ ಇಟ್ಬಿಟ್ಟು ಇದನ್ನೆಲ್ಲ ನೀವು ಸಂಕಲ್ಪ ಮಾಡ್ಕೊಳ್ತೀರಲ್ವ ನೀವು ಏನೇ ಸಂಕಲ್ಪ ಮಾಡಿಕೊಂಡ್ರೂ ನಾವು ಇದನ್ನು ಸಾಲ ತೀರಿಸಿ ಸಾಲ ನಾವುಗಳೇ ಕೊಡುವ ಮಟ್ಟಕ್ಕೆ ಬೆಳೆಯುವಂಥ ಒಂದು ಪರಿಹಾರ ಇದನ್ನು ನೀವು ಮಾಡಿಕೊಳ್ಬೇಕಾದ್ರೆ
ತುಂಬಾ ಮನಸು ನಂಬಿಕೆಯಿಂದ ಹೇರಬೇಕಾಗುತ್ತೆ ಸ್ನೇಹಿತರೆ. ಆ ನಂಬಿಕೆಯಿಂದ ಮಾಡ್ಕೊಂಡಾಗ ನಿಮ್ಮ ಕಾರ್ಯ ನಿಜವಾಗ್ಲೂ ನಿರ್ವಿಘ್ನವಾಗಿ ನೆರವೇರುತ್ತೆ. ಇದನ್ನು ನೀವು ಆ ಪೇಸ್ಟ್ ಮಾಡ್ಕೊಂಡು ಆ ಕಾಯಿನ್ಸು ಅದರೊಳಗಡೆ ಇಕ್ಕಿರ್ತೀರ, ಸಂಕಲ್ಪನೂ ಮಾಡ್ಕೊಳ್ತೀರಾ, ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಅದನ್ನು ಹಾಗೆ ಬಿಟ್ಬಿಡಿ. ಬೆಳಗ್ಗೆ ಮಾಡಿದ್ರೂ ಹಾಗೆ ಬಿಡಿ, ಸಂಜೆ ಮಾಡಿದ್ರೂ ಹಾಗೆ ಬಿಡಿ, ಮತ್ತು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಅಂದರೆ ಅರಿಶಿನ ಗಂಧ ಎಲ್ಲ ಮೆತ್ಕೊಂಡಿರುತ್ತೆ ಅದನ್ನು ಒರೆಸಿಬಿಟ್ಟು ನೀವೇನು ಮಾಡಬೇಕು, ಹಾಗೆ ಆ ಕಾಯಿನ್ಸನ್ನು ಇಟ್ಬಿಟ್ಟು ನೀವು ಯಾವತ್ತು ಶಕ್ತಿದೇವಿಯ ದೇವಸ್ಥಾನಗಳು, ಯಾವ ಅಮ್ಮನವರ ದೇವಸ್ಥಾನ ಯಾವುದೇ ಆಗಿರಬಹುದು ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ನೀವು ಉಂಡಿಗೆ ಹಾಕಬಹುದು. ಅಥವಾ ನಿಮಗೆ ದೇವಸ್ಥಾನಗಳಿಗೆ ಹೋಗುವ ಒಂದು ಏನೋ ನಿಮ್ಮ ಒಂದು ಇದಿರುತ್ತೆ ಅಂದ್ಕೊಳ್ಳಿ ರೀಸನ್ಸು, ಆಗ ಹೋಗೋದಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಈ ನಿರ್ಗತಿಕರು ಅಂತ ಇರ್ತಾರೆ ನೋಡಿ ಪಾಪ, ಅವ್ರುಗಳಿಗೆ ನೀವು ಇದನ್ನು ಕೊಡಬಹುದು, ಈ ಕಾಸನ್ನು ಕೊಡಿ, ಅವ್ರಿಗಾದರೂ ಕೊಡಬಹುದು ಅಥವಾ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡು ಕೊಡಬಹುದು. ಯಾಕೆ ನಾವು ದೇವರಿಗೆ ಕೊಡೋದ್ರನ್ನ ಇಲ್ಲೂ ಕೊಡಬಹುದಾ ಅಂತ ನಿಮಗೆ ಬರಬಹುದು, ನಿಜವಾಗ್ಲೂ ಕೊಡಬಹುದು. ಯಾಕಂದರೆ ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ, ಆ ಸಮಯಕ್ಕೆ ನಾವು ಸಹಾಯ ಮಾಡಿದ್ರೆ ದೇವರು ನಮಗೆ ಇನ್ನಷ್ಟು ಡಬಲ್ ಕೊಡ್ತಾರೆ ಅಂತ ಬಹಳ ಒಂದು ನಂಬಿಕೆ ಸ್ನೇಹಿತರೆ, ಅದು ನಿಜ ಕೂಡ. ಅದರಿಂದ ನಿಮಗೆ ಯಾವುದು ಸಾಧ್ಯ ಆಗುತ್ತೆ, ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ನೋಡಿ ಆ ಥರ ನೀವು ಮಾಡಬಹುದು. ಇದನ್ನು ಒರೆಸಿಬಿಟ್ಟು ಕ್ಲೀನಾಗಿ ಅವ್ರಿಗೆ ಕೊಡಬಹುದು ಅಥವಾ ನೀವು ಹುಂಡಿಗೆ ಹಾಕಬಹುದು. ಈ ರೀತಿ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳಿ. ಈ ಥರ ಮಾಡಿಕೊಂಡಾಗ ನಿಮಗೆ ಈ ವರ್ಷದಲ್ಲೇ ಇಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ನೀವು ಆಶ್ಚರ್ಯ ಪಡ್ತೀರಾ. ಒಂದೊಂದೇ ನಿಮ್ಮ ಬದಲಾವಣೆಗಳನ್ನ ನೋಡ್ತಾ ನೋಡ್ತಾ ನಿಮಗೇ ತುಂಬ ಆಶ್ಚರ್ಯ ಆಗುತ್ತೆ. ಈ ಪರಿಹಾರನ ನೀವು ಮಾಡಿಕೊಂಡು ನೋಡಿ ಸ್ನೇಹಿತರೆ, ಬಹಳ ಚೆನ್ನಾಗಿರುತ್ತೆ. ತುಂಬ ಒಂದು ಸಾಲಗಳು ಎಷ್ಟೋ ಜಾಸ್ತಿ ಇದೆ ನಮಗೆ ಅನ್ನೋರು ಕೂಡ ತೀರೋಗುತ್ತೆ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.